ಮಂಜುನಾಥ್ ಅವರು ಇರೋ ಬೆಡ್ ರೂಮಿಗೆ ಸೂರ್ಯ ಅವರು ತಿಂಡಿಯನ್ನು ತೆಗೆದುಕೊಂಡು ಬರ್ತಾರೆ. ಅವಾಗ ಶಾಂತಿ ಅವರು ಅಲ್ಲೇ ಇರ್ತಾರೆ. ತಿಂಡಿ ಯಾರಿಗೆ ಅಂತ ಕೇಳ್ತಾರೆ. ಇದು ಅಪ್ಪಂಗಲ್ಲ ನಿಂಗೆ ಅಂತ ಹೇಳ್ತಾರೆ. ನನಗೆ ಬೇಡ ಅಂತ ಹೇಳ್ತಾರೆ ಶಾಂತಿ ಅವರು. ನೋಡು 2 ದಿನ ಆಗಿದೆ, ನೀನು ಏನು ತಿಂದಿಲ್ಲ, ಸುಮ್ಮನೆ ತಿನ್ನು ಅಂತ ಸೂರ್ಯ ಅವರು ಹೇಳ್ತಾರೆ. ನನಗೆ ನೋವು ಉಂಟು ಮಾಡಬೇಡ ಅಂತ ಹೇಳ್ತಾರೆ ಸೂರ್ಯ ಅವರು. ಏಯ್ ತಗೊಳ್ಳೆ ತಗೋ, ತಿಂಡಿ ತಿನ್ನು, ನನಗೆ ಸೇವೆ ಮಾಡೋಕ್ಕಾದ್ರೂ ನಿನಗೆ ಶಕ್ತಿ ಬೇಕಲ್ವೇನೆ, ತಗೊಳ್ಳೆ ತಗೋ ಅಂತ ಹೇಳ್ತಾರೆ ರಂಗನಾಥ್ ಅವರು. ತಿಂಡಿನ ಇಸ್ಕೊಳ್ತಾರೆ. ಶಾಂತಿಯವರು ಅಳ್ತಾ ಇರ್ತಾರೆ. ಅಪ್ಪ ನಿನ್ನ ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡು ಹೋಗ್ಬೋದಂತೆ ಡಾಕ್ಟರ್ ಹೇಳಿದ್ದಾರೆ. ನಾನು ಅಲ್ಲಿ ಹೋಗಿ ಬಿಲ್ಲಿಂಗ್ ಕೌಂಟರ್ ಹತ್ರ ಏನೇನು ವ್ಯವಸ್ಥೆ ಬೇಕು ಅದನ್ನು ಅವನ್ನ ಮಾಡ್ಕೊಳ್ತೀನಿ ಅಂತ ಹೇಳಿ ಅಲ್ಲಿಂದ ಸೂರ್ಯ ಅವರು ಹೊರಡೋಗ್ತಾರೆ. ಶಾಂತಿ ಕುತ್ಕೊಂಡು ತಿನ್ನು, ಮಗ ತಂದು ಕೊಟ್ಟಿರೋದು ಸೂರ್ಯ ತಂದು ಕೊಟ್ಟಿರೋದು ಕಣೆ ಅಂತ ಹೇಳ್ತಾರೆ. ಅವರು ಹೇಳ್ತಾರೆ, ಹೇಳಿದ ನಂತರ ಮನೆ ಕರೆದುಕೊಂಡು ಬರ್ತಾರೆ ರಂಗನಾಥ್ ಅವ್ರು. ಯಾಕೋ ಇನ್ನೂ ಬಾಡಿಗೆ ಕಾರನ್ನೇ ಓಡಿಸ್ತಾ ಇದೀಯಾ, ನಿನ್ನ ಕಾರ್ ಏನಾಯ್ತು ಅಂತ ಕೇಳ್ತಾರೆ ರಂಗನಾಥ್ ಅವರು. ಅಪ್ಪ ಅಪ್ಪ ಆಮೇಲೆ ಹೇಳ್ತೀನಿ ಬಾರಪ್ಪ ನೀನು ಈಗ ಎಲ್ಲ ಅದೆಲ್ಲ ಮಾತು ಅಂತ ಹೇಳ್ತಾರೆ. ಅರೀ ನೀವು ಇಲ್ಲೇ ನಿಂತ್ಕೊಂಡ್ರಿ, ರೋಹಿಣಿ ಬರ್ತಾರೆ ಅಂತ ಹೇಳ್ತಾರೆ. ರಂಗನಾಥ್ ಅವರು ಹೊಚ್ಚಲದ ಹೊರಗಡೆ ನಿಂತ್ಕೊಂಡಿರ್ತಾರೆ. ರೋಹಿಣಿ ಅವರು ಬಂದು ಮಾವನಿಗೆ ಓಕ್ಲಿ ಮಾಡ್ತಾರೆ. ಏಯ್ ಏನೇ ಇದು ಅಂತ ಹೇಳ್ತಾರೆ. ಹಾಸ್ಪಿಟ್ಲಿಂದ ಬಂದಾಗಲೂ ಆರ್ತೇನೆ, ಏನೇ ಇದು ಏನೇ ಇದು ಅಂತ ಹೇಳ್ತಾರೆ. ನಿಮಗೆ ಯಾವ ದೃಷ್ಟಿನೂ ತಾಗದಿರಲಿ ಅಂತ ಹೇಳ್ತಾರೆ ಶಾಂತಿ ಅವರು. ರೋಹಿಣಿ ನಿಮ್ಮ ಅಡಮ ಅಂತ ಹೇಳ್ತಾರೆ. ರೋಹಿಣಿ ಅವರು ಆರತಿಯನ್ನು ಮಾಡ್ತಾರೆ ಮಾವಂಗೆ. ಅಪ್ಪ ನೀ ಇಲ್ಲೇ ಕೂತ್ಕೊಳ್ತೀಯ, ಒಳಗೆ ಹೋಗಿ ಕೂಡಿಸ್ಲಾ ಅಂತ ಹೇಳ್ತಾರೆ. ಬೇಡ ಇಲ್ಲೇ ಇರಲಿ ಅಂತ ಶಾಂತಿಯವರು ಹೇಳ್ತಾರೆ. ನೋಡಿ ನಾ ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ತೀನಿ, ಊಟ ಮಾಡಲಿ ಅಂತ ಹೇಳ್ತಾರೆ. ನೋಡು ಕೋಪ ತಾಪ ಎಲ್ಲ ಇದ್ದೇ ಇರುತ್ತೆ, ನಾವೊಂದು ಮಾತನ್ನು ಕೇಳಬೇಕು ನಿಮಗೆ ಅಂತ ಹೇಳ್ತಾರೆ ರಂಗನಾಥ್ ಅವರು. ಮಗ ಅದಕ್ಕೆ ಗೌರವ ಕೊಟ್ಟೆ ಕೊಡಬೇಕು ಅಂತ ಹೇಳ್ತಾರೆ. ಏಯ್ ನೋಡು ಹೆಣ್ಮಗು ಮೇಲೆ ಕೈ ಮಾಡಿದ್ದು ತಪ್ಪು ಕಣು ಅಂತ ಹೇಳ್ತಾರೆ ಸೂರ್ಯಂಗೆ ರಂಗನಾಥ್ ಅವರು. ಅದಕ್ಕೆ ಕಣು ಇನ್ನೊಬ್ಳು ತಾಯಿ ಅಂತಾರೆ, ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನಮ್ಮನೆಗಂತ ಬಂದಿರ್ತಾಳೆ, ಅಂಥವ್ರನ್ನ ತಾಯಿ ತಂಗಿ ಅಂತ ನಮ್ಮನ್ನೇ ಹೆಣ್ಮಗಳಾಗಿ ನೋಡ್ಕೋಬೇಕು, ನೀವು ಕೈ ಮಾಡಿದ್ದು ತಪ್ಪು ಕೊಡು ಅಂತ ಸೂರ್ಯ ಅವರು ಹೇಳ್ತಾರೆ. ಮೊದಲು ಆ ತಾಯಿಗೆ ಕ್ಷಮೆ ಕೇಳು ಅಂತ ಹೇಳ್ತಾರೆ, ಅಂದರೆ ರೋಹಿಣಿಗೆ ಕ್ಷಮೆ ಕೇಳೋಕೆ ಸೂರ್ಯ ಅವರಿಗೆ ಹೇಳ್ತಾರೆ. ಅವಾಗ ಸೂರ್ಯ ಅವರು ಚಾವಿ ತಗೊಂಡು ಹಣೆಗೆ ಕರ್ಕೊಳ್ತಾ ಇರ್ತಾರೆ. ಯಾಕಪ್ಪ ಯೋಚನೆ ಮಾಡ್ತಾ ಇದೆಯಾ, ತಪ್ಪನ್ನ ತಪ್ಪು ಅಂತ ಒಪ್ಕೊಳ್ಳಿ, ಯಾವ ತಪ್ಪು ಇಲ್ಲಪ್ಪ, ಅವ್ರನ್ನ ಕ್ಷಮೆ ಕೇಳು ಅಂತ ಹೇಳ್ತಾರೆ. ಸೂರ್ಯ ಅವರು ಎದ್ದು ನಿಂತು, ನೋಡಿ ದಯವಿಟ್ಟು ಕ್ಷಮಿಸಿ, ನಾನು ಜಗಳ ಆಡ್ತಾ ಇರುವಾಗ ಈ ಪೆಂಗೆಯನ್ನ ಹೊಡೆಯೋಕ್ಕೋಗಿ ನಿಮಗೆ ಅಪ್ಪಿತಪ್ಪಿ ಹೊಡೆತ ಬಿತ್ತು ಅಂತ ಹೇಳ್ತಾರೆ, ಸಾರಿ ಅಂತ ಹೇಳ್ತಾರೆ. ನನಗಷ್ಟೇ ಸಾರಿ ಅಂತ ಕೇಳೋದಲ್ಲ, ಅಣ್ಣಂಗೂ ಸಾರಿ ಕೇಳಿ ಅಂತ ಹೇಳ್ತಾರೆ ರೋಹಿಣಿ ಅವರು. ಯಾಕ್ರು ಅಷ್ಟೊಂದು ದೊಡ್ಡ ಆಸ್ಪತ್ರೆಗೆ ಸೇರಿಸಿದ್ರಿ, ನಾ ಯಾವ್ದಾದ್ರು ಸಣ್ಣ ಆಸ್ಪತ್ರೆಗೆ ಸೇರಿಸ್ಬೇಕು ತಾನೆ ಅಂತ ಹೇಳ್ತಾರೆ. ಏನಪ್ಪ ನೀನು ಆ ಟೈಮಲ್ಲಿ ನಾನು ಯಾವ ಆಸ್ಪತ್ರೆಗೆ ಸೇರಿಸ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ಅಂತ ಹೇಳ್ತಾರೆ. ನೋಡಿ ಅದಕ್ಕೆ ಅದನ್ನ ಆಸ್ಪತ್ರೆಗೆ ಸೇರಿಸಿರೋದು ಅಂತ ಹೇಳ್ತಾರೆ. ಆದರೆ ಹಾಸ್ಪಿಟಲ್ ಬಿಲ್ಲು ಜಾಸ್ತಿ ಬಂದಿರಬೇಕಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಅದೆಲ್ಲ ಅಂತ ಹೇಳ್ತಾರೆ, ಹೇಳಪ್ಪ ಅಂತ ಹೇಳ್ತಾರೆ. ಮತ್ತೆ ಸಲಗೆಲ್ಲ ಏನಾದರೂ ಮಾಡಿದ್ರೆ ಅಂತ ಹೇಳ್ತಾರೆ. ನೋಡು ಅಪ್ಪ ಅವನು ಕಾರ್ ಮಾರ್ಬಿಟ್ಟ ಅಂತ ಹೇಳ್ತಾರೆ ಮನೋಜ್ ಅವರು. ಅವಾಗ ರಂಗನಾಥ್ ಅವರು ಆ ಕಾರ್ಗೆ ಅಂತ ತುಂಬ ಖರ್ಚು ಮಾಡಿದ್ದೆ, ನೀನು ಎಷ್ಟೊಂದು ಆಸೆ ಇಟ್ಕೊಂಡಿದ್ದೀಯಲ್ಲ ನೀನು ಅದ್ರ ಮೇಲೆ, ಏ ಅದನ್ಯಾಕೋ ಮಾರಕ್ಕೆ ಹೋದಿ ಕಂದ, ಆಸೆ ದುರಾಸೆ ಮಿತಿ ಮೀರಿದ ಆಸೆ ಎಲ್ಲ ನೀನೇ ಅಪ್ಪ ನನಗೆ, ಕಾರು ದುಡ್ಡೆಲ್ಲ ಏನು, ನಿನ್ನ ದೇಹನೇ ಚಪ್ಲಿನ್ ನನ್ನ ದೇಹನೇ ಚಪ್ಲಿನ್ ಮಾಡಿ ನಿನ್ನಗೆ ಮಾಡ್ಕೊಳ್ಳೋಕ್ಕೂ ಸಿದ್ಧ ಅಂತ ಹೇಳ್ತಾರೆ ಸೂರ್ಯ ಅವರು. 3-4 ಲಕ್ಷ ಹೇಗೋ ಹೊಂದಿಸೋಕ್ಕೆ ಪ್ರಯತ್ನ ಪಟ್ವಿ, ಆದರೆ ಕಡೆಗೆ ಮನೆ ಪತ್ರನ ಅಡವಿ ಇಡೋಣ ಅಂತ ಅಂದ್ಕೊಂಡ್ವಿ, ಆದರೆ ಪ್ರಾರಬ್ಧ ಮನೆ ಪತ್ರನ ಎತ್ಕೊಂಡು ಓಡೋಗಿದ್ದಾಳೆ ಅಂತ ಹೇಳ್ತಾರೆ. ಏನಂದೆ ಏನಂದೆ ನನ್ನೇನ್ರಿ ಕೇಳ್ತೀರಾ, ನಿಮ್ಮ ಮಗನ್ನೇ ಕೇಳಿ ಅಂತ ಹೇಳ್ತಾರೆ. ಮೀನಾ ಮನೆ ಪತ್ರನ್ನೆಲ್ಲ ಎತ್ಕೊಂಡು ಹೋಗಿದ್ದಾರೆ. ಹೌದು ಅಂತ ಸೂರ್ಯ ಅವರು ಹೇಳ್ತಾರೆ. ಎಲ್ಲಿ ಅಡ ಇಟ್ಟು ಇಷ್ಟೊತ್ತಿಗೆ ಚೆಂಡು ಹೂವು ಕನಕಾಂಬರನ್ನ ತೆಗೆದುಕೊಂಡು ಕಟ್ತಾ ಇರ್ತಾಳೋ ಏನೋ ಅಂತ ಹೇಳ್ತಾರೆ ಶಾಂತಿಯವರು. ತಗೊಂಡು ಹೋಗೋರು ಉದ್ಧಾರನೇ ಆಗಲ್ಲ ಅಂತ ಹೇಳ್ತಾರೆ. ಪತ್ರ ಇಟ್ಕೊಂಡವರು ಉದ್ಧಾರ ಆಗಲ್ಲ ಅಂದೆ, ಹಾಗಾದರೆ ನಾನು ಹಾಳಾಗಿ ಹೋಗ್ತೀನಿ ಕಣೆ ಅಂತ ಹೇಳ್ತಾರೆ. ರಂಗನಾಥ್ ಅವರು ಹೇಳ್ತಾರೆ, ಮೀನಾ ಬಂಗಾರ ಕಣೆ ಮೀನಾ, ನಾನು ಪತ್ರ ಕೊಟ್ಟು ರಾತ್ರಿನೇ ನನಗೆ ಆ ಪತ್ರನ ತಂದುಕೊಟ್ಟು ಏನು ಹೇಳ್ದ ಗೊತ್ತಾ, ಚಿಕ್ಕ ವಯಸ್ಸಿಂದ ನನಗೆ ಆಸ್ತಿ ಅಂತ ಇದ್ದಿದ್ದು
ನನಗೆ ತಂದೆ ಒಬ್ಬರೇ. ನೋಡು, ನೀವು ಬಂದು ಆ ಸ್ಥಾನನ ತುಂಬಿದ್ರಿ, ಅಪ್ಪ ಅನ್ನೋ ಆಸ್ತಿನ ಸಿಗುವಾಗಿ ಮಾಡಿದ್ರಿ. ಇದು ಯಾವುದು ಲೆಕ್ಕಕ್ಕಿಲ್ಲ ಮಾವ ನನಗೆ ಅಂತ ಹೇಳಿ ಆ ಪತ್ರವನ್ನು ಕೊಟ್ಟಿದ್ದಾರೆ. ಅತ್ತೆ ಹೆಸರಲ್ಲಿರೋ ಪತ್ರವನ್ನು ನಾ ಇಟ್ಕೋಬಾರದು, ಅದು ಒಳ್ಳೇದಲ್ಲ ಅಂತ ನನ್ನ ಕೈಗೆ ಕೊಟ್ಟೋದ್ಲು. ಹಠ ಮಾಡಿ ಕೊಟ್ಲು ಕಣೆ ಪಾಪ ಅಂತ ಹೇಳಿ ರಂಗನಾಥ್ ಅವರು ಕಣ್ಣೀರು ಹಾಕ್ತಾರೆ. ಆದರೂ ಎಷ್ಟು ಕೊರಗಿತ್ತೋ ಏನೋ ಆ ಮಗು. ಹೌದು ಹೌದು, ಅವಳೆಲ್ಲಿ ಕಾಣ್ತಾ ಇಲ್ಲ ನೋಡು, ಸಿಕ್ಕಿದ್ದೆ ಚಾನ್ಸ್ ಅಂತ ಅವಳ ಅಮ್ಮನ ಮನೆಗೆ ಹೋದ್ಲು ಅಂತ ಹೇಳ್ತಾರೆ. ಹೋದ್ರು ಹೋದ್ರು ಅಂತ ಹೇಳ್ತಾರೆ. ಸೂರ್ಯ ಅವರನ್ನು ಹೊಳ್ಗಣ್ಣಲ್ಲಿ ನೋಡಿದಾಗ ಹೋದ್ರು ಹೋದ್ರು ಅಂತಾರೆ. ಅವಳು ಬಂದ ಮನೆಗ ಅಂತ ಹೇಳ್ತಾರೆ ರಂಗನಾಥ್ ಅವರು. ಸೂರ್ಯ ಮಿನಂಗೆ ಫೋನ್ ಮಾಡು ಅಂತ ಹೇಳ್ತಾರೆ. ಈ ಮಾತ್ರೆ ಬೇಡ ನನಗೆ ಅಂತ ಹೇಳ್ತಾರೆ. ರೋಹಿಣಿಗೆ ಮಾತ್ರೆ ಅವ್ರು ಕೊಟ್ಟು ಕೊಡ್ರಮ್ಮ, ನೀನು ಮಾತ್ರೆ ಕೊಡು ಅಪ್ಪನಿಗೆ, ಅಮ್ಮ ನಿಸಾರ್ ಮಾಡು ಅಂತ ಹೇಳ್ತಾರೆ ಸಕ್ಕರೆಗೆ. ಈಗ ಅವಳು ಇಲ್ಲಿಗೆ ಬೇರೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಸರಿಯಪ್ಪ, ನಾನು ನಿಮ್ಗೆ ಯಾರಿಗೂ ಬಲವಂತ ಮಾಡಲ್ಲ, ಎಲ್ಲರೂ ನಿಮ್ಮ ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಏನ್ರಿ ನೀವು ಚಿಕ್ಕ ಮಕ್ಕಳ ಥರ ಹಠ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ. ಅವಳು ಬರೋದಕ್ಕೂ ನೀವು ಮಾತ್ರೆ ತಗೊಳ್ಳೋದಕ್ಕೂ ಏನು ಸಂಬಂಧ ಹೇಳಿ? ತಂದೆ ಮಗಳು ಇಬ್ಬರು ಒಂದೇ ಮನೆಯಲ್ಲಿರಬೇಕು, ಅವಳು ಬಂದರೆ ಮಾತ್ರ ಮಾತ್ರೆ, ಇಲ್ಲ ಅಂದರೆ ಬಿಡಿ ಬಿಡಿ ಅಂತ ಹೇಳ್ತಾರೆ ರಂಗನಾಥ್ ಅವರು. ಸೂರ್ಯ ಅವರಿಗೆ ಫೋನ್ ಮಾಡಲಿಕ್ಕೆ ಹೇಳಿರ್ತಾರೆ ರಂಗನಾಥ್ ಅವರು. ಅಮ್ಮ ನಾನು ನಿನ್ನ ಜೊತೆ ಅಂಗಡಿಗೆ ಬರ್ತೀನಿ ಅಂತ ಹೇಳ್ತಾರೆ. ಬೇಡ ಬೇಡ ಅಂತ ಹೇಳ್ತಾರೆ. ಅಮ್ಮ ಹೇಳ್ತಾರೆ, ನೋಡು ನೀನು ಎಷ್ಟು ದಿನ ಅಂತ ಇಲ್ಲೇ ಇರ್ತೀಯ ಅಂತ ಕೇಳ್ತಾರೆ ಅವರು ಕುಸುಮ ಅವರು. ನೋಡು ಇಲ್ಲಿ ಬರ್ಬೋದಷ್ಟೇ, ನೀ ಇರಬೇಕಾಗಿರೋದು ಅತ್ತೆ ಮನೆಯಲ್ಲಿ ಅಂತ ಹೇಳ್ತಾರೆ. ಈಗ ಒಂದ್ಸರಿ ಅಳಿಯಂದ್ರ ಹತ್ರ ಮಾತಾಡು ಅಂತ ಹೇಳ್ತಾರೆ ಕುಸುಮ ಅವರು. ಮತ್ತೆ ನಾನು ಬೈಸ್ಕೋಬೇಕಾ ಅಂತ ಹೇಳ್ತಾರೆ. ನೋಡು ಏನಾದರೂ ಹೇಳಿ ಅವ್ರ ಮನಸ್ಸನ್ನು ಬದಲಾಯಿಸೋಕ್ಕೆ ಪ್ರಯತ್ನ ಪಡು, ಭಾವನ ಹತ್ರ ನಾ ಮಾತಾಡಲ ಅಮ್ಮ ಅಂತ ಹೇಳ್ತಾರೆ. ಅಮ್ಮ ತಾಯಿ ನೀ ಇಷ್ಟೆಲ್ಲ ಆಗಿರೋದು ನಿನ್ನಿಂದನೇ, ನೀವು ಓದೋದನ್ನು ಬಿಟ್ಟು ಮತ್ತೆ ಏನು ಮಾಡೋಕೆ ಹೋಗ್ಬೇಡ ಅಮ್ಮ ತಾಯಿ ಅಂತ ಹೇಳ್ತಾರೆ. ಮೀನಾ ಅಕ್ಕಪಕ್ಕದವರು ಎಲ್ಲರೂ ಕೇಳ್ತಾ ಇದ್ದಾರೆ ಯಾಕೆ ಇನ್ನೂ ಎರಡು ಮೂರು ದಿನ ಆದರೂ ಇಲ್ಲೇ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇನ್ನೂ ಎಷ್ಟು ದಿನ ಅಂತ ಇಲ್ಲೇ ಇರ್ತೀಯ? ಏನೂ ಗೊತ್ತಿಲ್ಲದೆ ರವಿ ಮದುವೆ ಮಾಡಿಕೊಂಡು ಅವನ ಜೀವನ ನೋಡ್ಕೊಂಡ, ನೀನು ನಿನ್ನ ಗಂಡನ ಬಿಟ್ಕೊಂಡು ಬಂದು ನೀನು ಯಾಕೆ ನಿನ್ನ ಜೀವನ ಹಾಳು ಮಾಡ್ಕೊಳ್ತೀಯ ಅಂತ ಹೇಳ್ತಾರೆ. ಇವತ್ತು ಡಿಸ್ಚಾರ್ಜ್ ಮಾಡ್ತಾರೆ ಅಂತ ಕೇಶವ ಅಂಕಲ್ ಹೇಳಿದ್ರು ಅಂತ ಹೇಳ್ತಾರೆ. ನಿಮ್ಮ ಮಾವ ಎಷ್ಟು ಸಹಾಯ ಮಾಡಿದ್ದಾರೆ, ನೀನು ಅಲ್ಲೇ ಇದ್ದು ಸೇವೆ ಮಾಡಬೇಕಲ್ವಮ್ಮ ಅಂತ ಹೇಳ್ತಾರೆ. ಅಮ್ಮ ನಾನು ಆಸ್ಪತ್ರೆಗೆ ಹೋದಾಗೆ ನೋಡ್ಲಿಕ್ಕೆ ಬಿಡಲ್ಲ, ಇನ್ನು ಮನೆಯಲ್ಲಿ ನೋಡಕ್ಕೆ ಬಿಡ್ತಾರೆ ಅಂತ ಹೇಳ್ತಾರೆ. ಹಾಗಂತ ನೀವು ಹೋಗೋದೇ ಇಲ್ವೇನೆ ಅಂತ ಹೇಳ್ತಾರೆ. ನೋಡು ನಮ್ಮವರೇ ಬಂದು ನನ್ನ ಗಂಡನೇ ಬಂದು ಏನೂ ತಪ್ಪಿಲ್ಲ ಅಂತ ಹೇಳಿದಾಗ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಹಾಗಾದರೆ ನೀನು ಇಲ್ಲೇ ಸೆಟ್ ಆಗಿಬಿಡ್ತೀಯ ಅಂತ ಹೇಳ್ತಾರೆ ಮಂಜು ಅವರು. ಅಮ್ಮ ನಂಗೆ ಭಾವನ ಕೋಪದ ಬಗ್ಗೆ ನಂಗೆ ಗೊತ್ತಿಲ್ವೇನಮ್ಮ ಅಂತ ಮಂಜು ಹೇಳ್ತಾನೆ. ಅವರು ಬರ್ತಾರೆ ಅಲ್ವಾ, ನೀನು ಒಂದ್ಸರಿ ಕಾಲ್ ಮಾಡಿ ಕಾಂಪ್ರಮೈಸ್ ಆಗಿ ಅಂತ ಹೇಳ್ತಾರೆ ಕನಕ ಅವರು. ನಾನು ಫೋನ್ ಮಾಡಬೇಕಂತೆ ಮಾತಾಡಬೇಕಂತೆ, ನೋಡು ಅವರೇ ಫೋನ್ ಹಚ್ಚಲಿ ಅಂತ ಹೇಳ್ತಾರೆ. ನೋಡು ನಾ ಏನೂ ತಪ್ಪು ಮಾಡಿಲ್ಲ, ಅವರಿಗೆ ಅರ್ಥ ಆಗಬೇಕು ಅಂತ ಹೇಳ್ತಾರೆ. ಬಾವಾ ಅಂತ ಮಂಜು ಅವರು ಎದ್ದು ನಿಂತ್ಕೊಳ್ತಾರೆ. ಸೂರ್ಯ ಅವರು ಬರ್ತಾರೆ. ಸೂರ್ಯ ಅವರು ಬಂದಾಗ ಬಾವಾ ಬಾವಾ ಬನ್ನಿ ಒಳಗಡೆ ಬನ್ನಿ ಒಳಗಡೆ ಅಂತ ಕನಕ ಅವ್ರನ್ನ ಕರೀತಾರೆ. ಕನಕ ಅವರು ಸೂರ್ಯನ ಒಳಗಡೆ, ಸೂರ್ಯ ಅವರು ಅಲ್ಲಿ ಹೊರಗಡೆ ನಿಂತ್ಕೊಂಡಿರ್ತಾರೆ. ಬನ್ನಿ ಅಡೇಂದ್ರೆ ಅಂತ ಕುಸುಮ ಅವರು ಕರೀತಾರೆ. ನೀವು ಬನ್ನಿ ಬನ್ನಿ ಕೂತ್ಕೊಳ್ಳಿ, ಟೀ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಏಯ್ ಬಾರೆ ನೀನು ಹೊರಡಬೇಕು ಅಂತ ಹೇಳ್ತಾರೆ. ಎಲ್ಲಿಗೆ ಅಂತ ಹೇಳ್ತಾರೆ. ನೋಡಿ ಬಾ ಹೊರಡಬೇಕು ಅಂತ ಹೇಳ್ತಾರೆ. ಈಗ ಯಾಕೆ ನಾ ಬರಬೇಕು, ಮಾವನ ನೋಡಕ್ಕೆ ಬಂದಾಗೂ ಅಲ್ಲಿಂದನೂ ಓಡಿಸ್ರಿ, ಮನೆಗೆ ಬಂದಾಗೂ ಅಲ್ಲಿಂದನೂ ಓಡಿಸ್ರಿ, ಅಮ್ಮ ನೀ ಸುಮ್ಮನಿರಮ್ಮ ಅಂತ ಹೇಳ್ತಾರೆ. ಈಗ ಜ್ಞಾನೋದಯ ಆಗಿದೆ ಅಂತ ಹೇಳ್ತಾರೆ. ಜ್ಞಾನೋದಯನೂ ಇಲ್ಲ ಅರುಣೋದಯನೂ ಇಲ್ಲ, ನನ್ನ ಕರ್ಮ, ನಮ್ಮಪ್ಪ ಮಾವ ಹೇಳಿದಕ್ಕೆ ಬಂದಿದ್ದೀರಾ, ನಿನಗೆ ನನ್ನ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಸಲ್ವಾ, ಏಯ್ ಬಾಯಿ ಮುಚ್ಕೊಂಡು ನೀನು ಹೊರಡಿ ಅಂತ ಹೇಳ್ತಾರೆ. ಮಾತ್ರೆ ಸರಿಯಾಗಿ ತೆಗೆದುಕೊಳ್ಳದೆ ಹೋದರೆ ಅಪ್ಪಂಗೆ ಪ್ರಾಬ್ಲಮ್ ಆಗುತ್ತೆ, ಏಯ್ ನೀನು ಬರ್ತೀಯಾ ಇಲ್ವಾ ಅಂತ ಹೇಳ್ತಾರೆ. ಅಳಿಯಂದ್ರೆ ಕೋಪ ಮಾಡ್ಕೋಬೇಡಿ ಅಂತ ಹೇಳ್ತಾರೆ, ನಿನ್ನ ಜೊತೆ ಬರ್ತಾರೆ ಅಂತ ಹೇಳ್ತಾರೆ. ಏಯ್ ಮೀನಾ ಎದ್ದೆಳೆ ಮೇಲೆ ಹೊರಡು ಅಂತ ಹೇಳ್ತಾರೆ. ಏಯ್ ನಿನ್ನ ಕೈ ಕಾಲು ಹಿಡ್ಕೊಂಡು ಬೇಡ್ಕೊಂತಿಂತ ಅನ್ಕೋಬೇಡ, ನೋಡು ಮನೆ ಪತ್ರ ಯಾರ ಕೈ ಕೊಡಬೇಕು ಅಪ್ಪನ ಹತ್ರ ಕೊಟ್ಟಿದ್ದೀನಿ ಅಂತ ಗೊತ್ತಾಯ್ತು, ಬಾ ಇಲ್ಲಿ ಬಾ ಅಂತ ಹೇಳ್ತಾರೆ. ಅಲ್ಲಿ ದೇವಸ್ಥಾನಕ್ಕೂ ಬಂದಿದ್ದೆ ನಾನು, ಅಲ್ಲಿ ಯಾರೂ ಇರಲಿಲ್ಲ ಅಂತ ಹೇಳ್ತಾರೆ. ಇವಳು ಉರುಳು ಸೇವೆ ಮಾಡ್ತಾ ಇದ್ಲು, ಹಾಗಾಗಿ ಅಲ್ಲಿ ಅಮ್ಮನ ಭೇಟಿ ಆಗೋಕೆ ಹೋಗಿದ್ವಿ ಅಂತ ಹೇಳ್ತಾರೆ. ನನಗೆ ಏನು ಬೇಕಾಗಿಲ್ಲ, ಏ ಬಾರೆ ನೀನು ಅಪ್ಪ ಮಾತ್ರೆ ತಗೊಂಡಿಲ್ಲ ಅಂತ ಹೇಳ್ತಾರೆ. ನಾ ಬರ್ತೀನಿ ನಿನಗೋಸ್ಕರ ಅಲ್ಲ ಮಾವನಿಗೋಸ್ಕರ ಅಂತ ಹೇಳ್ತಾರೆ. ಅಲ್ಲಿ ಸೂರ್ಯ ಅವರು ಹೊರಗಡೆ ಹೋಗ್ತಾರೆ. ಅಲ್ಲಿ ಎಂದ್ರೆ ಬಂದರೂ ಕರ್ಕೊಂಡು ಹೋಗ್ತೀನಿ ಅಂತಂದರೆ ಎದ್ದೇಳೆ ಮೇಲೆ ಅಂತ ಹೇಳ್ತಾರೆ. ಅಲ್ಲಿಂದ ಮೀನಾ ಅಲ್ಲಿ ಹೊರಟೋಗ್ತಾಳೆ.
ರೀ ರೀ ಎದ್ದೇಳ್ರಿ ಅಂತ ಹೇಳ್ತಾರೆ. ರಂಗನಾಥ್ ಅವರು ಹೇಳ್ತಾರೆ, ಮಾತ್ರೆ ತಗೊಳ್ಳಿ ಅಂತ ಹೇಳ್ತಾರೆ. ಮೀನಾ ಬರಲಿ ಅಂತ ಹೇಳ್ತಾರೆ.